ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದೆವಾದರೂ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಲು ನಿರಾಕರಿಸಿದ ಆ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ದ್ವಾರಕೆಗೆ ಹೊರಟಿರುವಂತೆ ಅಭಯದಾತ ಶ್ರೀಕೃಷ್ಣನ ಕೃಪಾದೃಷ್ಟಿಯು ಅವನ ಮೇಲೆ ಬಿದ್ದರೆ ನಾವು ಕಳವಳವನ್ನು ಪಡಲೇಬೇಕು. ಆತನು ಮುನ್ನಡೆದಿರುವ ಹಾದಿಯನ್ನು ತಪ್ಪಿಸಲೇಬೇಕು. ಅರಣ್ಯ ವಾಸವ ಹಾಗ್ನಾನು ಸರದಿ ಅರಣ್ಯ
ಸನ್ಯವಾಸ ಅವರ ನಾನು ಸರದಿ ಆನಂದ ದಿನವು ಕಳೆದೆವು ದೇವಾ ಆನಂದ ದಿನವು ಕಳೆದೆವು ಕೌಂತೇರು ಈ ದುರ್ಯೋಧನನ ಛಲ ಮತ್ತು ಬಲವನ್ನು ಈ ಜಗತ್ತಿಗೆ ತೋರ್ಪಡಿಸಲು ಬಂದೊದಗಿದೆ ಕುರುಪಾಂಡವರ ಭೀಕರ ಸಂಗ್ರಾಮ. ಭಲೆ ಭಲೆ ಅರ್ಜುನ, ನಿಮ್ಮಣ್ಣನಾದ ಧರ್ಮರಾಯನ ಸಲಹೆಯಂತೆ ನೀನು ನನಗಿಂತ ಮೊದಲೇ ದ್ವಾರಕೆಗೆ ಹೊರಟಿದ್ದೀಯ. ಆದರೂ ನನಗೆ ಚಿಂತೆ ಇಲ್ಲವೋ ಪಾರ್ಥ. ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನಾನು ನಿನಗಿಂತ ಮೊದಲೇ ದ್ವಾರಕೆಯನ್ನು ಪ್ರವೇಶಿಸಿ ಶ್ರೀಕೃಷ್ಣ ಗುರುಬಲರಾಮರ ಸಹಾಯವನ್ನು ಪಡೆಯದೆ ಹೋದರೆ ನಾನು ಗಾಂಧಾರಿತ ರಾಷ್ಟ್ರದ ಪ್ರಿಯ ಪುತ್ರ ನಾನಲ್ಲ. ಭರದಿ ನಾನು ತೆರಳುವೆ, ಭರದಿ ನಾನು ತೆರಳುವೆ ದ್ವಾರಕಾ ನಗರಕ್ಕೆ. ಗುರುಪಾಂಡವರಳು ಸಿದ್ಧತೆ ಬಂಡಿದ ಯುದ್ಧದ ಸುದ್ದಿಯ ಶೀಘ್ರದೊಳಗಿ ಗುರುಪಾಂಡವರಳು ಸಿದ್ಧತೆ ಬಂಡಿದ ಯುದ್ಧದ ಸುದ್ದಿಯ ಶೀಘ್ರದೊಳಗಿ ನಂದ ಗೋಪತಿ ಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬಲರಾಮರ ಸಹಾಯ ಪಡೆಯಲು ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರು ಪಾಂಡವರು ಕೈ ಹಿಡಿದ ದ್ರೌಪದಿಯ ಮಾನ ಕಾಪಾಡಲಾಗದೆ ನೆರದ ಸಭಾ ಮಧ್ಯದಲ್ಲಿ ತಲೆ ತಗ್ಗಿಸಿಕೊಂಡು ಕುಳಿತಿದ್ದ ರಣಹೇಡಿಗಳಾದ ಪಾಂಡವರಿಗೆ ಹಸ್ತಿನಾವತಿಯ ರಾಜ್ಯವನ್ನಾಳುವ ಬಯಕೆ, ಹಸ್ತಿನಾವತಿಯ ಸಾಮ್ರಾಜ್ಯ ನನ್ನ ಸುತ್ತು, ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ನನ್ನ ದೀನದಲ್ಲಿರಲಿ. ಇದೆಲ್ಲವೂ ಶಾಶ್ವತವಾಗಿ ನನ್ನ ಬಳಿಯಲ್ಲುಳಿಯಬೇಕಾದರೆ ಪ್ರಜೆಗಳಾದ ನೀವು ಕಾದು ನೋಡಬೇಕು,
ಕುರುಕ್ಷೇತ್ರದ ರಣರಂಗದ ಯುದ್ಧ ಭೂಮಿಯಲ್ಲಿ ಕುರುಪಾಂಡವರ ಭೀಕರ ಸಂಗ್ರಾಮವನ್ನ ಯಾದವರಾಗನ ಸೈನ್ಯವು ದೊರೆತರ ಸುಲಭದಿ ಮಣಿಸುವ ಕತ್ತುಗಳ ಯಾದವರಾಗನ ಸೈನ್ಯವು ದೊರೆತರ ಸುಲಭದಿ ಮಣಿಸುವ ಕತ್ತುಗಳ ಓಮಾರಮಣನು ನಮ್ಮ ಜನಾದರ ಓಮಗೈವೆ
ಹೆಣ್ಣಿಂದ ಈ ಜಗಕ್ಕೆ ಆನಂದ ಮಾಧವನೇ ನಿನ್ನಿಂದ ಈ ಜಗಕ್ಕೆ ಆನಂದ ತಂದಿಗೆಯ ದೇವತಿ ಕಂದ ತಂದಿಗೆಯ ದೇವತಿ ಕಂದ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪುನಃ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ತಮ್ಮ ಕುಲ ಪುರೋಹಿತರಾದ ಧೌಮ್ಯರನ್ನು ಆ ದುರ್ಯೋಧನನ ಬಳಿಗೆ ಸಂಧಿಗಾಗಿ ಕಳಿಸಿದರು. ರುಕ್ಮಿಣಿ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ ಯುದ್ಧವೇನು ಅನಿವಾರ್ಯವಾಗಿ ಬಂದೊದಗಿದನು. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳನ್ನು ಕಳೆದುಬಹುದು. ಗೋಪಿಕಾಂಗನಿಯರ ಕಟಾಕ್ಷ ಸಂಧಿಗೆ ಏನತ್ವ ಇದು? ದ್ವಾರಕೆಗೆ ಸಿಂಶೀಲದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣಲು ನಿಮಗೊಂದು ಸಾಧ್ಯವಿಲ್ಲ ಪ್ರಿಯ.
ಲೋಕ ಸೇವೆಯ ಹರಕೆಯನ್ನು ಒತ್ತಾಗಲೇ ನನ್ನ ವಿಶ್ರಾಂತಿಯ ದಿನಗಳು ಕೊನೆಗೊಂಡವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧ ಸಮಾಚಾರವನ್ನು ಕೇಳಿ ವೀರ್ಣ ಹೃದಯವು ನರ್ತಿಸುವ ಸಹಜ. ಏನು ಶಿಶುಪಾಲ ಆಡಿದಾನವರನ್ನು ಸಂಹಾರ ಮಾಡಿ ನಿಮ್ಮ ಈ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರುವರು? ಇದರ ತೀಕ್ಷ್ಣಾರ್ಯ ಆಹುತಿಯಾಗಲು. ಸ್ವಾಮಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ. ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಈಗೊಂದು ಅನುಕೂಲವಾದ ಕಾಣುವು ದೊರೆತಂತಾಯಿತು. ವಾಸುದೇವ, ನಿಮ್ಮ ರಾಜನೀತಿ ಕೌಶಲ್ಯವನ್ನು ಈಗ ತಿಳಿದೆನು. ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿ ಕಾಂಗನೆಯಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ಲಭಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಕರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸೆದೆಬಡಿದು ಅವನ ಪ್ರಚಂಡ ಹಟ್ಟಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತದೆ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನವಾದ ವೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ರುಕ್ಮಿಣಿ, ನಾನು ನಿರಸ್ತ್ರನು. ಕುರುಕ್ಷೇತ್ರದ ಯುದ್ಧದ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂಧ ವೀರ ಕ್ಷತ್ರಿಯರನ್ನು ಅಲ್ಲಿಂದಿಲ್ಲಿಗೆ ನಡೆಸಿ ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ನಾನು ಆ ಅಜ್ಞಾನವನ್ನು ಹರಿಸುವ ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರದಲ್ಲೆನೆಂದು ನಾನು ಈ ಜಗತ್ತಿಗೆ ನಿರೂಪಿಸುವೆ. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನೇ ಬೆಳಗುವೆ. ರುಕ್ಮಿಣಿ, ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ.
ರುಕ್ಮಿಣಿ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಭರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮರಾಜ್ಯವನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಏಕಮಾತ್ರ ಧ್ಯೇಯ. ನಿರಂತರದ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೇನಾದರೂ ಹಾ, ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿದ. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ಅರಿವೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವನು.
ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡುವುದು. ಯೋಗ ನಿದ್ರೆ ಯೋಳಿ ಗುರು
ಮರದಿ ಚಿಂತೆಗೀಡಾಗಿಗನು ಪ್ರದಾನ ಗುರು ಪಾಂಡವನ ಅವರು ಎಚ್ಚರಗೊಳ್ಳುವವರೆಗೂ ಈ ದ್ವಾರದಲ್ಲಿಯೇ ಕಾದು ಕುಳಿತಿರುವೆ. ಅಬ್ಬಬ್ಬಾ, ಕೃಷ್ಣನ ದ್ವಾರಕೀಯ ಭವನದ ಕಲಾಕೃತಿಗಳ ವೈಭವವನ್ನು ನೋಡುತ್ತಿದ್ದರೆ ದೇವೇಂದ್ರನ ಅಮರಾವತಿಯ ಸುರ ಸಂಪತ್ತನ್ನೇ ನಾಚಿಸಿ ನನ್ನನ್ನು ಸ್ವಾಗತಿಸುವಂತೆ ರಾರಾಜಿಸುತ್ತಿರುವುದಲ್ಲ. ಭವನದ ಶೃಂಗಾರ ವೈಭವ, ಎತ್ತ ನೋಡಿದರೂ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕೆತ್ತಲ್ಪಟ್ಟಿರುವ ಸಾಲು ಸಾಲು ಕಂಬಗಳ ಸೌಂದರ್ಯದ ಸೊಬಗು ದೃಷ್ಟಿ ಬೀರಿದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ
ನಯನ ಮನೋಹರವಿರುವ ಶಿಲ್ಪಕಲಾ ಚಾತುರ್ಯ, ನವರತ್ನ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಬಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವ ಮಾಧವನ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳು ಕರಗಿ ದರೆಗೆ ಮಳೆ ಸುರಿದಂತೆ ನನ್ನ ಅಂತರಾತ್ಮದಲ್ಲಿ ವಾಸವಾಗುತ್ತಿರುವುದಲ್ಲ. ಇದೇನಾಶ್ಚರ್ಯ, ಮಾಧವನ ಶಯನಾಗಾರದ ಮಹಾದ್ವಾರದಲ್ಲಿ ಹಬ್ಬಬ್ಬಾ ಕಳದಿಂಗಳ ಚಂದ್ರನ ಕಿರಣಗಳಂತೆ ಪಳಪಳನೆ 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 ಒಳೆಯುತ್ತಿರುವ ನಾಣ್ಯ ವಿಗ್ರಹಗಳ ಕೆತ್ತನೆಯ ಮಹಾಶಿಲ್ಪಿಯ ಕೈಚಳಕ ವರ್ಣಿಸಲು ನನಗೆ ಅಸದಳವಾಗುತ್ತಿರುವುದಲ್ಲ. ನನ್ನ ನೋಡಿದ ಮನವ ಕಾಡುವ ಸಪ್ತ ರೂಪ ಶಿಲೆಗಳ ನನ್ನ ನೋಡಿದ ಮನವ ಕಾಡುವ ಸಪ್ತ ರೂಪ ಶಿಲೆಗಳ ಮುತ್ತರೇ ಮುತ್ತಾಡಲೇ ಈ ಬಾಗಿ ಕೊಳಿಸಿದು ಮನುಗಳ ನಾನು ದ್ವಾರಕಿಗೆ ಬಂದಾಗ ಈ ಶಿಲಾ ರಾಣಿಯರನ್ನು ಕಂಡು ಕೆತ್ತನೆಯ ಶಿಲೆಗಳೆಂದು ಭಾವಿಸಿದ್ದೆ. ಆದರೆ ಇವರು ಜೀವಂತ ಸುಂದರಿಯರಾಗಿರುವರಲ್ಲ. ಈ ಶಿಲಾ ಬಾಲಕಿಯರು ಭಾವಭಂಗಿಗಳನ್ನು ತೋರಿ ಓರೆ ನೋಟವ ಬೀರಿ ಸಪ್ತ ಶರೀರವನ್ನು ಬಡಿದೆಪ್ಪಿಸಿ ಈ ವಾರಾಂಗನೆಯ ಕಡೆಗಣ್ಣಿನ ಕುಡಿನೋಟದ ಶೃಂಗಾರ ವೈಭವ ಬಳ್ಳಿಯಂತೆ ಬಳುಕುತ್ತಿರುವ ಇವಳ ನಡು ಆಕಾಶದ ನಕ್ಷತ್ರಗಳಂತೆ ಒಳೆಯುತ್ತಿರುವ ಇವಳ ನಯನದ ಸಂಪಿಗೆಯ ಹೂವಿನಂತಹ ಇವಳ ನಾಸಿಕ ಕೆಂದಾವರೆಯಂತಹ ಇವಳ ಕೆನ್ನೆಗಳು ಹಬ್ಬಬ್ಬಾ ಈ ಶಿಲಾ ರಾಣಿಯರ ಸೌಂದರ್ಯವನ್ನು ನೋಡುತ್ತಿದ್ದರೆ ದೇವಲೋಕದ ಅಪ್ಸರರಾದ ರಂಭ ಊರ್ವಶಿ ಮೇನಕೆ ತಿಲೋತ್ತಮೇರೆ ಧರೆಗಿಳಿದು ಬಂದು ತಮ್ಮ ಸೌಂದರ್ಯವನ್ನೆಲ್ಲ ಈ ಶಿಲಾ ರಾಣಿಯರಿಗೆ ಎರಕವು ಹಬ್ಬಬ್ಬಾ ಈ ಸುಂದರಿಯರ ಅಂದವಾದ ಮೈಮಾಟವನ್ನು ನೋಡುತ್ತಿದ್ದರೆ
ಹಸ್ತಿನಾವತಿಯ ಚಕ್ರವರ್ತಿಯಾಗಲಿರುವ ನಾನೇ ಇವರನ್ನೊಂದು ಸಾರಿ ಬಿಗಿದಪ್ಪಿ ಮುದ್ದಾಡಲೆ ಎನ್ನುವ ಸ್ವಾಗತ ಸ್ವಾಗತ ಕುರುನದನ ಸ್ವಾಗತ ಸ್ವಾಗ ಕುರುನದನ ಸ್ವಾಗತ ಬೈಯ ದುರ್ಯೋಧನ ಸ್ವಾಗತ ಬೈಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನದನ ಕುರುವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶದ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೇ ಭಲೇ ಶಿಲಾ ಬಾಲಕಿಯರಿ ಭಲೇ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗಣರೇಗದಿ ಧೀರ ಪ್ರಚಂಡ ಕೌರವಗೆ ಪ್ರಚಂಡ ಕೌರವಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಬೈಯ ಸುಯೋಧನ ಸ್ವಾಗತ ಬೈಯ ಸುಯೋಧನ ಸ್ವಾಗತ ಸ್ವಾಗತ ಸುಸ್ವಾಗತ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯಂ ಪಿಡಿದಿಗ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸಯ ದೊರೆ ಈ ಸರದಾರ ಉರಿಮೀಸಯ ದೊರೆ ಈ ಸರದಾರ ನಡೆಯುವ ಬೈಗಿಯ ಬಹು ಗಂಭೀರ ನಡೆಯುವ ಬೈಗಿಯ ಬಹು ಗಂಭೀರ ನಡೆಯುವ ಬೈಗಿಯ ಬಹು ಗಂಭೀರ ನಡೆಯುವ ಬೈಗಿಯೋ ಬಹು ಗಂಭೀರ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಇದೇನು
ಕೃಷ್ಣನ ದ್ವಾರಕೆಯಲ್ಲಿ ನಡೆಯುತ್ತಿರುವ ದೃಶ್ಯಗಳೆಲ್ಲವೂ ನನಗೆ ಕನಸಿನ ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಛಲದಂಕಮಲ್ಲ, ನಾನಾರು ಸ್ವಸಾಗರ ಪೃಥ್ವಿಯನ್ನೇ ಏಕಕಾಲದಲ್ಲಿ ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ಧುರೀಣ, ಹಸ್ತಿನಾವತಿಯ ಮಣಿಮಕುಟ, ಈ ದುರ್ಯೋಧನ ಅರಮನೆಗಿಂತಲೂ ಈ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನನ್ನ ದಾಯಾದಿಯಾದ ಅರ್ಜುನನ ಕಣ್ತಪ್ಪಿಸಿ ಮೊದಲೇ ದ್ವಾರಕೆಗೆ ಬಂದದ್ದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡುವೆನು. ಓಹೋ ಸಾತ್ವಿಕಿ, ಸುಯೋಧನ, ಕೃಷ್ಣನಲ್ಲಿ ಶ್ರೀಕೃಷ್ಣನು ನಿದ್ರಿಸುತ್ತಿರುವನು. ಏನು, ಕೃಷ್ಣನು ನಿದ್ರಿಸುತ್ತಿರುವನೇ? ಓಹೋ, ವಿರಾಟನ ಪುತ್ರಿಯಾದ ಉತ್ತರೆಯ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿಯಾಗಲು ಜಾಗರಣೆ ಕಳೆದಂತೆ ತೋರುತ್ತಿರುವುದು. ನಾನೊಂದು ಸಾರಿ ಎಚ್ಚರಿಸಲೇ ಆಗಬಹುದು. ವಸಂತ ಕುಸುಮಗಳ ಸುಪರಿಮಳ ಸುವಾಸನೆಗಳಿಂದ ಕೂಡಿದ ಚತುರ್ದಶ ಪೋನ ಬ್ರಹ್ಮಾಂಡಗಳಲ್ಲಿ ಅಚಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ನಂದಗೋಪಾಲನು ಹಾಗಲು ನಿದ್ರೆಯನ್ನು ಮಾಡುತ್ತಿರುವುದನ್ನು ನೋಡಿದರೆ ಇದಕ್ಕೇನೋ ರಹಸ್ಯವಾದ ಕಾರಣ. ವಾಸುದೇವ, ಮುಕುಂದ, ಭಾವ, ರುಕ್ಮಿಣೀಪತಿ, ಕೃಷ್ಣ, ಅಬ್ಬಬ್ಬಾ, ರಾಜ್ಯಾಡಳಿತ ಕಾರ್ಯವನ್ನು ತನ್ನಣ್ಣನಾದ ಬಲಭದ್ರನಿಗೆ ಒಪ್ಪಿಸಿ ಇವನು ಮಾತ್ರ ಸುಖತಲ್ಪದಲ್ಲಿ ತಲೀನನಾಗಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸು, ಚೆನ್ನಾಗಿಯೇ ನಿದ್ರಿಸು. ನೀನು ಎಚ್ಚರಗೊಳ್ಳುವ ತನಕ ನಾನು ಇಲ್ಲೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತ್ವಿಕಿ, ಸುಯೋಧನ, ನಿನ್ನಲ್ಲೊಂದು ಮಾತಿರುವುದು. ಅದೇನದು ಕುರು ರಾಜ? ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣನ ಅಧೀನರು. ಶ್ರೀಕೃಷ್ಣನ ಎಲ್ಲಿವನು ನಾವು ಅಲ್ಲಿಯೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾತ್ವಿಕಿ. ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೆ, ಆದರೆ ಇಡೀ ಯಾದವರ ಸೈನ್ಯ ನನ್ನ ಕೈವಶ. ವಶವಾದಂತೆ ಸರಿ, ಈ ಪೀಠದಲ್ಲಿ ಕುಳಿತು ಸಾತ್ವಿಕಿ, ಇವನೆಂತಹ ಸುಖಪುರುಷನಯ್ಯ. ರಾಜ್ಯಾಡಳಿತ ಕಾರ್ಯವನ್ನೆಲ್ಲ ತನ್ನನಾದ ಬಲಭದ್ರನಿಗೆ ಒಪ್ಪಿಸಿ ಇವನು ಮಾತ್ರ ಸದಾ ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ಸರಸ ಸಲ್ಲಾಪಗಳನ್ನಾಡುತ್ತಾ ತನ್ನನೊಂದು ನಿದ್ರಿಸುತ್ತಿರುವನಲ್ಲ. ಕ್ಷತ್ರಿಯ ಕುಲರಾಮನು, ಹತ್ತ ಜನ ಪರಿಪಾಲಕನು, ಮಲ್ಲರಲ್ಲಿ ಮಲ್ಲ, ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಈ ಛಲದಂಕ ಮಲ್ಲ ಭೂಪಾಲಕನಾದ ನಾನು. ಈ ಗೋಪಾಲನ ಪದತಳದಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಆ
ಶಿರೋಭಾಗ